ಸರ್ ಎಕ್ಸ್ಕ್ಯೂಸ್ ಮೀ ಒಂದು ನಿಮಿಷ ನಮಸ್ಕಾರ ಸರ್ ನಮಸ್ಕಾರ ಯಾರು ಬೇಕಾಗಿತ್ತು ಇಲ್ಲಿ ರಾಜ ಅನ್ನೋರು ಯಾವ ರಾಜ ಓಹೋ ಅದೇ ಕಾರು ಅಂದಾಗೆ ನಿಮಗೆ ಮದುವೆ ಆಗಿದೆಯಾ ಆಗಿಲ್ಲ ಸರ್ ರಾಜ ರಾಣಿ ಜೋಕರ್ ಎಲ್ಲರೂ ತೋರಿಸ್ತೀನಿ ಬನ್ನಿ ಸ್ವಾಮಿ ಒಳಗೆ ಅಮ್ಮ ತ್ರಿಪುರ ಸುಂದರಿಯರ ನಡಿ 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 ಬನ್ನಿ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ ಏನು ತಗೊಳ್ತೀರಾ ಕಾಫಿ ಟೀ ಬೋರ್ನ್ವಿಟಾ ಹಾರ್ಲಿಕ್ಸ್ ಕೂಲ್ ಡ್ರಿಂಕ್ಸ್ ಚೇಚೆ ಸದ್ಯಕ್ಕೆ ಏನು ಬೇಡ ಹಾಗಂದ್ರೆ ಹೇಗೆ ಮದುವೆ ಬೇರೆ ಆಗಿಲ್ಲ ಅಂತೀರಾ ಸುಮ್ಮನೆ ಬಿಡಕಾಗುತ್ತಾ ನಿಮ್ಮನ್ನ ಏನಂದ್ರಿ ಏನು ಇಲ್ಲ ಏನಾದ್ರೂ ತಗೊಳ್ಳೇಬೇಕು ಗಂಗಾ ರೆಡಿ ಅಪ್ಪ ಸ್ವಲ್ಪ ಹಾಲು ತಗೊಳ್ಳಿ ಇದು ಗ್ಲಾಸಾ ಕೊಳಗ ಇದ್ದಾಗಿದೆ ಪರವಾಗಿಲ್ಲ ನಿಧಾನ ತಗೊಳ್ಳಿ ಇವಳು ನಾನು ಮೊದಲನೇ ಮಗಳು ಗಂಗಾ ಪಿ ಯು ಸಿಯಲ್ಲಿ ಆರು ಸಲ ಫೇಲ್ ಆಗಿದ್ದಾಳೆ ಆದರೂ ಅಡಿಗೆ ಕೆಲಸದಲ್ಲಿ ಮನೆ ಕೆಲಸದಲ್ಲಿ ರುಸ್ತುಂ ಬಾವಿಯಿಂದ ನೀರು ಸೇದು ಟ್ಯಾಂಕ್ ಭರ್ತಿ ಮಾಡು ಅಂದ್ರೆ ಸಾಕು 60 ಸೆಕೆಂಡ್ ನಲ್ಲಿ ಟ್ಯಾಂಕ್ ಭರ್ತಿ ಹೌದೌದು ಒಳ್ಳೆ ಟ್ಯಾಂಕ್ ಇದ್ದಾಗೆ ಇದ್ದಾಳೆ ನಮ್ಮಲ್ಲಿ ಬಾವಿ ಇಲ್ಲ ನಮ್ಮಲ್ಲಿರೋದು ನಲ್ಲಿ ಪರವಾಗಿಲ್ಲ ನಲ್ಲಿಲೇ ತುಂಬಿಸ್ಕೊಳ್ಳಿ ನಲ್ಲಿಲಿ ನೀರೇ ಬರಲ್ವೇ ಮೊದಲನೇದೇ ಫೇಲ್ ಆಗೋಯ್ತಲ್ಲ ಇರ್ಲಿ ನೋಡೋಣ ಏಯ್ ಓಕೆ ಜಮುನಾ ಕಮಿಂಗ್ ಡ್ಯಾಡ್ ತಗೊಳ್ಳಿ ಕಾಫಿನ ಅಯ್ಯೋ ಆಗ್ಲೇ ಹಾಲು ಕುಡಿದ್ನಲ್ಲ ಸರ್ ಹಾಲು ರುಚಿಸ್ಲಿಲ್ಲ ಅಂತ ಕಾಣುತ್ತೆ ತಗೊಳ್ಳಿ ಕಾಫಿನ ಸರ್ ಬೇಡ ಸರ್ ದಯವಿಟ್ಟು ಬೇಡ ಸ್ವಲ್ಪ ತಗೊಳ್ಳಿ ಅಯ್ಯೋ ಇವಳು ನನ್ನ ಎರಡನೇ ಮಗಳು ಜಮುನಾ ಸಂಗೀತ ಅಂದ್ರೆ ಪ್ರಾಣನೇ ಬಿಡ್ತಾಳೆ ತಬಲಾ ಬಾರಿಸೋದ್ರಲ್ಲಿ ಎತ್ತಿದ ಕೈ ಹೌದೌದು ಒಳ್ಳೆ ತಬಲಾ ಇದ್ದಾಗಿದ್ದಾಳೆ ತಬಲಾ ಬಾರಿಸಕ್ ಬರಲ್ಲ ಬೇಕಾದ್ರೆ ಪಿಟೀಲ್ ಕುಯ್ತೀನಿ ಇದೇನು ಎರಡನೇದು ಫೇಲ್ ಆಗೋಯ್ತಲ್ಲ ಇರ್ಲಿ ಮೂರನೇದು ನೋಡೋಣ ಲೈ ಓಕೆ ಸರಸ್ವತಿ ಬಿಸಿ ಕುಡಿದು ತಲೆ ಬೆಚ್ಚಗಾಗಿರ್ಬೇಕು ತಂಪು ತಗೊಂಡು ಸುಧಾರಿಸ್ಕೊಳ್ಳಿ ತಗೊಳ್ಳಿ ಕೂಲ್ ಡ್ರಿಂಕ್ಸ್ ಅಯ್ಯೋ ಬೇಡಿ ಸರ್ ಇದೇನು ಹೊಟ್ಟೆನಾ ಕನ್ನಂಬಾಡಿ ಕಟ್ಟೆನಾ ಪರವಾಗಿಲ್ಲ ನಿಧಾನ ತಗೊಳ್ಳಿ 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 ಇವಳು ನನ್ನ ಮೂರನೇ ಮಗಳು ಸರಸ್ವತಿ ಟೈಪಿಂಗ್ ನಲ್ಲಿ ಬಹಳ ಸ್ಪೀಡು ಓಹೋ ಪರವಾಗಿಲ್ಲ ಒಳ್ಳೆ ಟೈಪ್ ರೈಟರ್ ತರಹ ಇದ್ದಾಳೆ ನನಗೆ ಟೈಪಿಂಗೇ ಬರಲ್ವೇ ಅಲ್ಲ ಸ್ವಾಮಿ ನಿಮ್ ಮಕ್ಳು ಇಷ್ಟೇನಾ ಚೇ 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 ನಾನು ಪಕ್ಕಾ ಫ್ಯಾಮಿಲಿ ಪ್ಲಾನಿಂಗು ಇವರಲ್ಲಿ ಯಾರಾದ್ರೂ ಹಿಡಿಸಿರ್ಲೇಬೇಕು ಅಯ್ಯೋ ಹಿಡಿಸೋದೇನ್ ಬಂತು ಹೊಟ್ಟೆ ತುಂಬೋಗಿದೆ ಹೌದಾ ಮೂರು ಒಟ್ಟಿಗೆ ಮದುವೆ ಮಾಡ್ಕೋತೀರಾ ಏನ್ರಿ ಮಾಡ್ಕೊಳ್ಳೋದು ನಿಮ್ ಹೆಸರೇನಂದ್ರಿ ಲಕ್ಷ್ಮೀಪತಿ ಅಪ್ಪನ ಹೆಸರು ಕಾಶೀಪತಿ ಗೋತ್ರ ನಿಶಾಪತಿ ಸಾಕು ಸಾಕು ಇದು ನನ್ನ ಮದುವೆ ಇನ್ವಿಟೇಷನ್ ಎಲ್ಲರೂ ಬರ್ಬೇಕು ನೀನು ಮದುವೆ ಬೇರೆ ಫಿಕ್ಸ್ ಆಗಿದೆಯಾ ಏಯ್ ಹೋಗಿ ಒಳಗೆ ಮೇಲೆ ಏನ್ರಿ ಇದು ಇಷ್ಟೊತ್ತವರೆಗೂ ದೊಡ್ಡದಾಗಿ ಉಪಚಾರ ಮಾಡ್ತಾ ಇದ್ರಿ ಈಗ ನೋಡಿದ್ರೆ ಏನೋ ಮಾತಾಡ್ತಾ ಇದೀಯಾ ಬ್ರಹ್ಮಚಾರಿಗಳು ಕೂತ್ಕೋಬೇಕಾ ಜಾಗ ಅಲ್ಲ ಅಪವಿತ್ರ ಮಾಡ್ಬಿಟ್ಟಿಯಲ್ಲೋ ಏನ್ ಮುಖ ನೋಡ್ತಾ ಕೂತ್ಕೊಂಡಿದ್ಯಾ ಏನೋ ಮೇಲೆ ಏನ್ ನೋಡ್ತಾ ನಿಂತಿದ್ಯಲ್ಲ ಬಂದ್ಬಿಟ್ಟ ನಡಿಯ ಹೊರಗೆ ಓಹೋ ಏನ್ ಮನ್ಮತ ಇವನು ನಿನ್ ಮದುವೆ ಆದ್ರೆ ಬಿಟ್ಟರೆ ಎಷ್ಟು ಏನ್ ಮುಖ ನೋಡ್ತಾ ಇದೀಯಾ ಹೋಗೋ ಅರೆ ಹೋಗಯ್ಯ ಅಂದ್ರೆ